Krishna.
ಚದುರಿ ವೇಮನ ಕೆಚ್ಚದೆಯ ರಾಣಿ ಪಾಂಡವರ ಪರಿವೇಣಿ ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ವೈವಿಧ್ಯೆಯನ್ನು ತೋರುತ್ತಿರುವ ಆ ದುರುಳ ಕೊಂದಿ ಕೋರವರನ್ನು ಈ ನನ್ನ ಮೆಚ್ಚಿದ ಗದೆಯಿಂದ ಕೋಶದಿಂದ ಅವರ ತಲೆಯನ್ನು ನುಚ್ಚು ನೂರು ಮಾಡುತ್ತೇನೆ. ಬಿಡಾಚಂತೆಯರು ಚತುರೆ ಮರುಗುವುದು ಪರಿಯ ಚತುರೆ ಚತುರೆ ಮರುಗುವುದು ಪರಿಯ ಚತುರೆ ಚತುರೆ ಮರುಗುವುದು ಪರಿಯ ಚತುರೆ ಮಾಡಿಕೊಳ್ಳುತ್ತಿರುವೆ. ನಿನ್ನ ಬಹುದಿನದ ಚಿಂತೆಯೋ ಬಹುಬೇಗ ದೂರವಾಗುವ ಕಾಲ ಬಹಳ ಸನ್ನಿಹಿತವಾಗುತ್ತಿರುವುದು. ನಮ್ಮ ಅಭಯದಾತನೂ ಆದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಶಾಂತಿ ನೀ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ. ಶಾಂತಿ 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 ಎಂದು ಬಿಟ್ಟಿಲ್ಲವಾಡೋತನದ ಬಾಂಬೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಹೈವರನ್ನು ಕೊಲ್ಲಲು ಯತ್ನಿಸಿದ ಆ ವಿಷ ಜಂತುವಿನೊಳಗೆ ನಮಗೆ ಶಾಂತಿ. ಜ್ಯೋತ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿಕೊಳ್ಳಲು ಆ ಪುಣ್ಯ ಗೌರವ ಆಗಲು ಶಾಂತಿ. ಅರಣ್ಯ ಮುಖಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಆಗಲು ಶಾಂತಿ. ಎಂದು ಸ್ಮರಿಸುವುದಿಲ್ಲ ಮನದೇ ಅನುಜಾ ಬಿಡು ಕೋಪವಾ ಮನದೇ
ಸೇರಿಸು. ನಿನ್ನ ಹೃದಯಾಂತರದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೆಂದು ಅಭಯ ಕೊಟ್ಟಿರುವನು. ಈಗಾಗಲೇ ಈ ವಿಚಾರವನ್ನು ದೂತರು ತಿಳಿಸಿರುವರು. ಇನ್ನೇನು ಅರ್ಜುನನ ಸಂಗಡ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಭೀಮಸ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸು. ಅಣ್ಣ ಆಶೀರ್ವದಿಸಣ್ಣ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮ ಪುರುಷೋತ್ತಮ, ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ? ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದದ್ದು ದೇವ. ಧರ್ಮಾನಂದನ, ನನ್ನನ್ನು ಏಕೆ ಹೊಗಳುತ್ತಿರುವೆ? ಅದಿರಲಿ, ಕರ್ತವ್ಯ ಪರಿಪಾಲನೆ ನನ್ನ ಉದ್ದೇಶ. ಅದು ಹಾಗಿರಲಿ, ತಮಗೆ ಬರಬೇಕಾಗಿದ್ದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಆದ್ದರಿಂದ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಮರವನಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರೇ ಮಹಿಪನಾಗಿದೆ ಪಾಪದವರ ದರ್ಶನಯ್ಯ ಪರಮಾತ್ಮ.
ಇಷ್ಟೊಂದು ಅನರ್ಥಗಳು ನಡೆಯ ಕೂಡ ಬಾರದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ ಪರಮಾತ್ಮ. ಆದ್ದರಿಂದ ಈಗ ನೀವು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸೋ ಮುಕುಂದ. ಧರ್ಮಂದನ ಪರಮಾತ್ಮ, ಸತ್ಪು ಹೃದಯವು ಸದಾಚಾರಗಳಿಂದ ಕೂಡಿರುವಾಗ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತ? ನಿನ್ನ ಸಹೋದರ ಧರ್ಮಸಮ್ಮತ? ನಮ್ಮಗಳ ಅಭಿಮತವೇ ಕೃಷ್ಣವೋ ಭೀಮಸೇನಾ? ಅಗ್ರಜನೆಂಬ ಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತ್ರ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ, ಸುಡಬೇಕು ಹೇಳಿ ಜನ್ಮವನು. ಹೋ, ಭೀಮಸೇನನು ಸಂಧಿಗೆ ಸಮ್ಮತಿಸಿದನು. ಅರ್ಜುನ, ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ಹೆಜ್ಜೆ ಹೆಜ್ಜೆಗೂ ನಮ್ಮ ನೇಕ ಸಜೀವವಾಗಿ ಕೊಲ್ಲುವೆ. ಆದಿಯಿಂದಲೂ ಅಪಜಯ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸೋಣವೆಂದರೆ ಹಗ್ಗಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಓ, ಅರ್ಜುನನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ನಕುಲ ಸಹೋದರಿಯವರು ಸಂಧಿಗೆ ಸಮ್ಮತಿಸಿರುವರೇ. ತಂಗಿ ದೃಪದ ನರೇಂದ್ರನಿ ಏಕಮ್ಮ ಕೆನ್ನಳಾಗಿರುವೆ. ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ಜನಾರ್ದನ
ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿರಿಸಿ ಸೋತ ಧರ್ಮ ಪ್ರಭು ಇವರು ಇನ್ನು ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕರನ್ನು ಕೊಂದ ಮಹಾದುರ್ದಂಡ ನಿನಗೇಕೆ ಬೇಕು ಈ ಗದಾದಂಡ ಅದನ್ನ ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟು ಸೌಟು ಹಿಡಿದು ಪಾಕಶಾಲೆಗೆ ಇನ್ನು ತಾವು ಅರ್ಜುನ ಪಾರ್ಥ ಪಲ್ಗುಣಿ ಕಿರೀಟಿ ಗಾಂಡಿ ದಶನಾಮಾಂಕಿತ ಪರಶಿವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ ಅದನ್ನ ಮೂಲೆಯಲ್ಲಿ ಬಿಸಿಟು ತಕ್ಕತ್ತೈ ತಕ್ಕತ್ತೈ ಅಂತ ನರ್ತನ ಮಾಡಿ ಹೋಗಿ ಅಣ್ಣ ಇವರಾರು ನನ್ನ ಪತಿಗಳಲ್ಲವಣ್ಣ ಇವರಾರು ನನ್ನ ಪತಿಗಳಲ್ಲ ಇವರೆಲ್ಲರೂ ನನ್ನ ಮೃತ್ಯು ಸ್ವರೂಪರು ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನಾನು ಈ ರಣಚಂಡಿಯಾಗಿ ರಣರಂಗವನ್ನು ಪ್ರವೇಶಿಸುತ್ತೇನೆ ಎದೆಯನ್ನು ಬಗೆದು ಈ ನನ್ನ ಬಿತ್ತಿದ ಮಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುತ್ತೇನೆ ಬಿಸಿಂತರಾದು ದ್ರೌಪದ ಈಗ ಚೆನ್ನಾಯಿತು ಸಹಜರ ಇವರ ಅಭಿಪ್ರಾಯವೇ ಒಂದು ನನ್ನ ತಂಗಿ ದ್ರೌಪದ ನರೇಂದ್ರಿನಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ ಅದಕ್ಕೆ ನಾನೇನು ಮಾಡಲಿ ಅದಕ್ಕೆ ನೀನೇನು ಮಾಡಿ ದ್ರೌಪದಿಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಹೇಳಿದರಷ್ಟೇ ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಯಾಕೆ ನೀನು ಕೇಳಿಸಿಕೊಳ್ಳಲಿಲ್ಲವೇ ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳ ಕರ್ತವ್ಯವಲ್ಲವೇ ಭೀಮಸೇನ ಏಕೆ ಇನ್ನುಳಿದ ನಾಲ್ವರು ಪತಿಗಳಲ್ಲವೇ ಅವರೇ ಅದನ್ನು ಬಗೆಹರಿಸಲಿ ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ ಅಂದು ಕುರುಸಭೆಯಲ್ಲಿ ಭೀಮಸೇನ ಬಂಡ ದುಷ್ಟಾತ್ಮನ ಗುಂಡಿಗೆಯ ಬಿಸಿರತ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ತಂಡದಿ ದುರ್ಯೋಧನನ ತೊಡೆಯ ಪುಡಿ ಕಟ್ಟುವೆ ನೆನತ ನುಡಿದೆಯೋ ಗಂಡುಗಳು ನೀನಂದು ನುಡಿದೆಯೋ ನುಡಿದು ನಿದ್ರೆಯ ನಿಹೆಯೋ ಹಿಡಿಂದ ಮನೋಹರ ಮೋಹಕ ಕಂಠದ ಕರುಳಿರುವ ಬಿರು ನುಡಿ ಕರೆಯದಿರವಲ್ಲವೇ ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆ ಹೆಂಡರ ಕಣ್ಗಳಲ್ಲಿ ಚತಶಾಸ್ತ್ರ ಮಡಿ ಕಂಬನಿ ಕಲಿಸುವುದು ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿನ್ನಲ್ಲಿ ಕೆಣಕುವೇ ಕುರು ಸಮರ್ಥವೋ ಕೆಳೆದು ತರುವಿನ ದುರ್ಯೋಧನ ದುಶ್ಯಾಸನ ಬಗೆದು ದುಶ್ಯಾಸನ ಹುಡಿಗೊಟ್ಟು ಪಾತಕಿ ದುರ್ಯೋಧನ ದ್ರುಪದ ಸುತೆ ಕಟ್ಟಿಸಗೆ ನಿನ್ನ ಬಿರು ನುಡಿಯ ಪಡೆದಿರು ವ್ಯತಯ ನರಕ ಮರ್ದನ ಕೇಳು ನನ್ನ ಅಭಿಮತ ಚಂದ
ನಮಗೆ ನಾನಾ ಕಷ್ಟ ಕ್ಲೇಶಗಳದುಂಟು ಮಾಡಿದ ಆ ಪಾಷಾಂಡ ನಡನೆ ಸಂಧಿಯೇ ನಾನೊಂದು ದೈವ ಶಪಥ ತೋರುವ ನಾನೊಂದು ದೈವ ಶಪಥ ನಾನೊಂದು ದೈವ ಶಪಥ ತೋರುವ ನಾನೊಂದು ದೈವ ಶಪಥ ಕೀರ್ತಿ ಪ್ರತಿಷ್ಠೆಗಳು ಆಚಂದಾಗವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆಯುತ್ತಿರಬೇಕು. ಧರ್ಮಾಂಧ್ರ, ನಿನ್ನ ಸಹೋದರರು ಬಾತ್ರೂಮ್ ಎಂಬ ಮಮಕಾರದಿಂದ ನಿನ್ನ ಅಭಿಪ್ರಾಯಕ್ಕೆ ಮಣಿದಿರು. ಆದರೆ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಈ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಭಕ್ತರ ಪರವ ಭಗವಂತನೆ ಕೊಡುವ ಕರ್ಣಾಟಕ
ಕಿವಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು, ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ, ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಹೌದು ಪರಮಾತ್ಮ, ನಿನ್ನ ಅಣ್ಣ ತಮ್ಮಂದಿರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದ್ರುಪದ ನರೇಂದ್ರನೀಯ ಕಣ್ಣೀರಿನ ಕಾಲುವೆಯು ಬತ್ತಲೇಬೇಕು. ಅಷ್ಟಾದರೆ ಸಾಕು ಪರಮಾತ್ಮ, ಈ ಸಂಧಿಯು ಸರ್ವರಿಗೂ ಧರ್ಮಸಮ್ಮತ. ಈ ಸಂಧಿಗಾಗಿಯೇ ನಾಳೆ ಕೊರಿಸಬೇಕು. ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಆತನನ್ನು ನಾನಾ ವಿಧಗಳಿಂದ ಕೆರಳಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರುವನು. ನೀನು ನಿನ್ನ ಪತಿಗಳನ್ನು ಕೆರಳಿಸಬಾರದು. ನಿನ್ನದಾಗಿದೆ ದ್ರೌಪದ. ಹಾಗೆ ಆಗಲಿ ಅಣ್ಣ. ನಾನಿನ್ನು ಬರಲೇ ದ್ರೌಪದ. ಶಕುನಿ ಅಂದನಿನ 99 ಮಂದಿ ಸಹೋದರನ ಕನಿಕರಲ್ಲ ಕೊಂದರು ಸುಮ್ಮನೆ ಶಕುನಿ. ಏನಾಯ್ತು ನಿನ್ನ ಛಲ? ಏನಾಯ್ತು ನಿನ್ನ ಆರ್ಭಟ? ಏನಾ ಶಕುನಿ ಶಪಥ? ಈ ಸೋಬಲ ರಾಜ ಶಕುನಿಯ ಮಾತುಗಳನ್ನು ಅಲ್ಲಗಳಿತ್ತಿರುವ ಆದಮ ಮರಳುಗಳೇ ಸತ್ತು ಏಕೀ ಖುಷಿ ಬಗೆವ ಕುಕಕ ಕಂಠದ ಕರ್ಕಶಕ್ಕೆ ಏಕೆ? ಏ ನೀ ಪಳಿಯಾಗಿ ಜೋಲೆಯಲ್ಲಿ ಪ್ರಚೋದನೆ ಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡವನ್ನೇ
ಕುಕ್ಷೀಕದಿಂದ ತಳ್ಳಡಿಸುವಂತೆ ಮಾಡಬಲ್ಲ ಪ್ರಾಚಂಡ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಕಪಟ ದೂತ್ಯ ಈ ಸಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ನಿರಾಪರಾಧಿಗಳಾದ ನನ್ನ 99 ಸಹೋದರರೊಡನೆ ನನ್ನನ್ನು ನನ್ನ ಜನ್ಮದಾದ ನನ್ನು ಆ ನಿನ್ನ ಕಗ್ಗತ್ತಲ್ಲಿ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾರಿಗಳು ಕೋಟಿ ಕಟಾರಿಗಳು ನನ್ನ ಹೃದಯವನ್ನೇ ನಾದಿದಂತಿದೆ ದುರ್ಯೋಧನ ನನ್ನ ಹೃದಯವನ್ನೇ ನಾಟಿದಂತಿದೆ ನಮ್ಮೆಲ್ಲರಿಗೂ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದರಳೆ ನೀರು ಆ ನನ್ನ ಸಹೋದರರು ಅದೆಲ್ಲವನ್ನು ನನ್ನೊಬ್ಬನಿಗೆ ಕೊಟ್ಟು ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ ಒಬ್ಬೊಬ್ಬರಾಗಿಯೇ ಸತ್ತರು ಗತಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಹಾಗೆ ಹೋಗಿದ್ದನ್ನು ಚಿಂತಿಸಿ ಫಲವೇನು ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು ಎಂಬ ಹಿರಿಯರ ದುಷ್ಟ ದುರ್ವೇದೆ ಹಟ್ಟಾಸದಿಂದ ಮರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ನಾನು ಸಹ ನಿನ್ನಂತೆಯೇ ನನ್ನ ತಮ್ಮಂದಿರನುಗೂಡಿ ಏಕ ಚಕ್ರಾಧಿಪತಿಯಾಗಿ ಮೆರೆಯಬಹುದಾಗಿತ್ತು ಮಂತ್ರಿ ಸೇನಾಧೀಶರೆ ನರ್ತಕಿಯರನ್ನು ಬರಮಾಡಿ ಏನಿದು ಕನಸು ಭ್ರಮೆಯೋ ಭ್ರಾಂತಿಯೋ ಹಬ್ಬ ಒಂದು ಕ್ಷಣ ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೆ ಹಬ್ಬಬ್ಬಾ ಆದರೂ ನಿನ್ನ ಕುಟೀಲ ತಂತ್ರದಿಂದ ಎಲ್ಲವೂ ನಾಶವಾಯಿತು ಆದರೂ ಚಿಂತೆ ಇಲ್ಲ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಆ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗರಿಗೂ ಅಡಿಗರಿಗೂ ಅಡ್ಡದಾರಿಗಿಳಿಸಿ ಹಸ್ತಿನಾವತಿಯ ರಕ್ತದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ಹೇಳಿಸಿ ಎಲ್ಲ ತಮ್ಮಂದಿರೆಲ್ಲರೂ ಸಾಯುವಂತೆ ಮಾಡುತ್ತಿದ್ದರೆ ಎಲ್ಲಿ ಹುದು ಶಾಂತಿ ಎಲ್ಲಿ ಹುದು ಶಾಂತಿ ದುರ್ಯೋಧನ ಹಸು ನಿಂದ ಸರದು ನಿಂತ ಕಾಲ ಸರ್ಪವಾಗಿದ್ದೇನೆ ಅಧಿಕಾರ 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 ಮದದಿಂದ ಹುಟ್ಟು ಮೆರೆಯಿದೆ ಆ ಬೇಮನಿಗೆ ಬಲಿಯ ಮತ್ತು ಪಡೆಯ ಹಾಳು ಮಾಡುವೆ ದುಷ್ಟ ಹಾಳು ಮಾಡುವೆ
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಹಾ ಬ್ರಹ್ಮನ ತಪ್ಪು. ಅಧಿಕಾರ 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 ಹಾಳು ಮಾಡು, ನೀಚ ಹಾಳು ಮಾಡುವು. ವೀರತನು ಹಿಡಿದು ನಿಂತ ವೀರ ಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕಂಡನು. ಗೆದ್ದು ನಿಲ್ಲುವನು ವೀರ ಬಿಂಬನು, ಸಿಡಿದೆದ್ದು ನಿಲ್ಲುವನು ವೀರ ಬಿಂಬನು. ಅವನ ಗದೆಯಿಂದ ತಾಯಿಯನ್ನು ದುಷ್ಟ ಗೌರವ, ನೀಚ ಗೌರವ, ಹೇಳಿ ಗೌರವ. ಅಧಿಕಾರ 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 ಮಗದಿಂದ ಹಾಳು ಮಾಡು, ನಿಜ ಹಾಳು ಮಾಡು, ಕಬಡ್ಡಿ ಹಾಳು ಮಾಡು. ದುರ್ಯೋಧನ ತಮ್ಮಂದಿರ ಚಿನ್ನ ಮುನ್ನಡೆಯಿಂದ ನರಕದಲ್ಲಿ ನಿಮ್ಮನ್ನು ನಿರಾಜನ ಮಾಡಿಸುವೆನು, ನರಕದಲ್ಲಿ ನಿಮ್ಮನ್ನು ನಿರಾಜನ ಮಾಡಿಸುವೆನು. ಗತ ಸ್ಮರಣೆಯಿಂದ ದುಷ್ಟ ದುರ್ವಿದೆ ಹಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನೇ ಕೇಳು, ನಾನು ಸಹ ನಿನ್ನಂತೆಯೇ ಗದಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾಗುವಂತೆ ಹಾಗೆ ಓದಿದ್ದನ್ನು ಚಿಂತಿಸಿ ಫಲವೇನು. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ತುಂಡರಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗಿಳಿಸಿ ಹಸ್ತಿನಾವತಿಯ ರಕ್ತದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮಿಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ಎಬ್ಬಿಸಿ ನಿನಗಾಗಿ ಒಂದು ನಿಟ್ಟುಸರವೂ ಬಿರುವಂತೆ ಮಾಡದಿದ್ದರೆ ಈ ಸೋಬಲ ರಾಜ ಶಕುನಿಗೆ ಎಲ್ಲಿ ಹುದು ಶಾಂತಿ? ದುರ್ಯೋಧನ ಎಲ್ಲಿ ಹುದು ಶಾಂತಿ? ದಗದಗ ದಗದಗ ಎತ್ತಿದ ದೇಶದ ಜಾಲೆ ಬಯಸುತ್ತಿದೆ ಮನೋಜರ ಹರಿದ ಹೂ ಎಲ್ಲೆಲ್ಲೋ ಹರಿದ ಹೂ ಎಲ್ಲೆಲ್ಲೋ ಉಳಿಯುವುದಂತೂ ಪೂರ್ವಂಸಜರು ಉಳಿಯುವುದಂತೂ ಪೂರ್ವಂಸಜರು ದಗದಗ ದಗದಗ ದಗದಗನೆತ್ತಿದ ದೇಶದ ಜಾಲೆ ಬಯಸುತ್ತಿದೆ ಮನೋಜರ ಉಳಿದಿರಲಿ ಈಗ ತೀರಿಸಲಿ ಜನ ಸಾಲವ ಬೇಗ
ಗೌರವೇಶ್ವರ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ 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 ಒಂದು ನಿಟ್ಟುಸರು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆ ಗೌರವೇಶ್ವರ, ನರಕದ ಮಾರ್ಗವನ್ನೇ ಹಿಡಿಸುವೆ. ಮಾರ್ಗ ಏನಾಗೆ ಗುರಿ? ಹೋ ಗೌರವೇಶ್ವರ, ನಿನ್ನ ವೈರಿಗಳಾದ ಪಾಂಡವರಿಗೆ ನಿಷ್ಠರಲ್ಲಿ ನಾನು ಮಾಡಿದ ಕಾರ್ಯವು ಇತ್ತವೇ ಮಾವ? ಚಿಂತೆ ಏಕೆ ಕುರುರಾಜ, ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ವಹಿಸಿದ್ದರೆಂದು ದೂತನೀದಿನ ಸಮಾಚಾರ ತಂದಲ್ಲವೇ ಗೌರವೇಶ್ವರ? ಶಕುರಿ, ಏ ದುರ್ಯೋಧನನು ಅದಹಾಶೂರನು ಹನ್ನೆರಡು ತೋಲ್ಬಲಗಳಿಂದಲೇ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲಿ. ಆದರೆ ಜ್ಞಾತ ಹಿಂಸೆ ಸೋಯುವುದಗಳ ಇದು ಯುಕ್ತವೇ ಮಾವ? ನಾನು ಆ ದಿನ ದ್ವಾರಕೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟರು ಎಷ್ಟೋ ವಿಧವಾಗಿ ಹೇಳಿದರು. ಅಭಿಮಾನದಿಂದ ನಾನು ಅವರ ಮಾತನ್ನು ನಿರಾಕರಿಸಿ ಬಿಟ್ಟೆನು. ಗೌರವೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರು, ಅವರ ಮಾತು ಪರಿಗ್ರಹವಲ್ಲ ಬಿಡು ಗೌರವೇಶ್ವರ. ಅಸ್ಥಿರಾವಧಿಯಲ್ಲಿ ಹೋಗು ಸಹೋದರ, ಅದೇ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರಿದ್ರ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆದರೆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಇದರನ ಮುರುಕು ಚಾಪುಡಿಯನ್ನು ಅವ ಹೇಳವಲ್ಲ. ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು, ಇದರಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ ಸಹೋದರ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ, ಹಾಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ದೃಢೀಕರಿಸಿ ಕೇವಲ ವಿದುರನ ಮುರುಕು ಚೌಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪ ಹಿಂದೆ ಅಂದ
ಈ ಅಪಮಾನವನ್ನು ಹೇಗೆ ಸಹಿಸಬೇಕು ರವೇಶ್ವರ? ಕೃಷ್ಣನ ಮೇಲೆ ನಿನಗೆ ತೋದು ಬೇಸಬೇಕು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರೂ ಅವನನ್ನು ಭಗವಂತನ ಸ್ವರೂಪ ಎಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡಿಬಿಡುವನು. ಶಿಶುಪಾಲ, ಜರಾಸಂಧ ನಿನಗೆ ಎಂಥ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿ ಕಂಸನನ್ನು ಒದಿಸಿ ಅರಳು ಮರಳು ಮುದ್ದುಕನಾದ ಉಗ್ರಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತನ್ನ ಸಹೋದರರನ್ನು ಸುರಪಾಲ ಪ್ರಬಲನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಂಡನು. ಅಂಥವನಿಗೆ ಮಲ್ಲಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ಆ ದ್ವಾರಕೆಗೆ ಕಳಿಸಿದೇಕೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾದಿತ್ತು. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನದು? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ನಿಜಾಶಕುನಿ, ಕೃಷ್ಣರಿಗಿಂತ ಅವನ ಯಜೋತ್ಪತ್ತಿ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ನನಗೆ ನೀರು ಬೇಡ, ನಿನ್ನ ಪಕ್ಷ ಮಾತ್ರ ಬೇಕೆಂದು ಕೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ, ಉದ್ಧಾರ ಮಾಡಿದನು. ಕೃಷ್ಣನೇನು ಹೇಳಿದಂತೆಯ, ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪರ ಪಾಂಡವರನ್ನು ಹಿಂಸಿಸಬೇಕಾವುದಲ್ಲ ಮಾವ. ಪಾಂಡವರು ಪಾಂಡವರು ಕೌರವೇಶ್ವರ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಕೌರವೇಶ್ವರ. ಅದೇಕೆ? ಅವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರಲ್ಲವೇ? ಇರಬಹುದು. ಕೌರವೇಶ್ವರ, ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟೆ ಆದರೆ? ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗಿ. ಅಸಂಭವ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳು ನಷ್ಟವಾದವು, ಪುನಃ ಅದನ್ನು ಹೊಂದುವುದೆಂದರೇನು? ಸಾಧ್ಯವಿಲ್ಲ ಮಾವ. ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಈ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈಯಿಡಿಯಲು. ಇದನ್ನು ಬಿಟ್ಟು ಏಕೆ ದೈನ್ಯ ವೃತ್ತಿ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸಬಲ ರಾಜ. ಹಾಗೆ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರಿಸುವವನಲ್ಲ ಆ ಕಳ್ಳಕೃಷ್ಣ. ಅವನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆಯುವುದು ಕೌರವೇಶ್ವರ. ಏನದು? ಕೌರವೇಶ್ವರ, ಯಥಾ ಸಮಯದಲ್ಲಿ ಪ್ರಾಜ್ಞಾಪಿಸುತ್ತೇನೆ ಕೌರವೇಶ್ವರ. ನಿನ್ನ ಸಲಹೆ ಹೊರದು ಹೋಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆಬಾವ ಹೋಗೋಣ. ಯಾರು ಎನ್ನೆದುರಿಸಬಲ್ಲವರು ಛಲದಂತಬಲ್ಲವ ಯಾರು ಎನ್ನೆದುರಿಸಬಲ್ಲವರು ಯಾರು ಎನ್ನೆದುರಿಸಬಲ್ಲವರು ಛಲದಂತಬಲ್ಲವ ಯಾರು ಅವಧಾರು ಎನ್ನೆದುರಿಸಬಲ್ಲವರು ಗಡ ಗಡ ನಡುಗಿ ಅಮ್ಮ ಯವನೇ ಬರದಿ ಆಳುಗೆ ಬರದ ಕಂದವ ಬರದಿ ಆಳುಗೆ ಬರದ ಕಂದವ ಯಾರು ಯಾರು ಚಂದ್ರದುರಿತ ಮಲ್ಲವನು ಈ ಛಲದಂಗ ಮಲ್ಲವ ಯಾರು ಅವನಾರು ಚಂದ್ರದುರಿತ ಮಲ್ಲವನು ಗೌರವೇಶ್ವರ 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 ನಡೆ ಕುರುಕುಲ ಕೀಟವೇ ನಡೆ.
ಕೊಬ್ಬಿದ ಕುರಿಯನ್ನು ಹುಪ್ಪಿದ ರಣಮಾರಿಯ ಮುಂದೆ ಬಲಿ ಕೊಟ್ಟ ಹಾಗೆ ಬಲಿ ಕೊಟ್ಟದಿದ್ದರೆ ನಾನು ಶಕುನಿಯೇ ಶಕುನಿ 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 ಎಂಬ ಮೂರಕ್ಷರದ ಗುಟ್ಟನ್ನು ತಿಳಿಯದ ಮೂಢ ಕೇಳು ಶಾ ಎಂದರೆ ನಿನ್ನ ಶಕ್ತಿ ಪ್ರಧಾನವಾದ ಕೂ ಎಂದರೆ ಈ ನಿನ್ನ ಕುರುಕುಲವನ್ನು ನೀ ಎಂದರೆ ನಿರ್ಮೂಲ ಮಾಡುವವನೇ ಈ ಶಕುನಿ ದಾಳಗಳ ದರ್ಪ ನನ್ನ ಕೈಯಲ್ಲಿ ದಾಳಗಳೆಲ್ಲವೂ ಮರುಳೇಯುಗಳು ದಾಳಗಳು ತಾಳಗಳೆಲ್ಲ ತಾಳಗಳೆಲ್ಲ ತಾಳಗಳೆಲ್ಲ